ಸರ್ ಇದು 2016 ಕ್ವಶನ್ ಪೇಪರು ಇದು 14 ಮಾರ್ಕ್ಸ್ಗೆ ಕೇಳಿದ್ದಾರೆ ಓಕೆನಾ ಕ್ಲೀನಾಗೆ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ಸೊ ದಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಬೋರ್ಡ್ ಮೇಲೆ ಮಾಡಬೇಕಾದ್ರೆ ಕ್ವಶನ್ ನಿಮ್ಮ ಮುಂದೆ ಇದ್ದರೆ ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೆ ಓಕೆನಾ ಸೊ ಕೆಲವು ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡೋಣ ಸ್ಟೂಡೆಂಟ್ಸ್ ನೋಡಿ ಇದು 2016 ಕ್ವಶನ್ ಪೇಪರ್ ಈ 2016 ಕ್ವಶನ್ ಪೇಪರ್ ಅಲ್ಲಿ ಕ್ವಿಕ್ ಆಗಿ ಓದ್ಬಿಡೋಣ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಒಬ್ಟೇನ್ ಫ್ರಮ್ ದ ಬುಕ್ಸ್ ಆಫ್ ಪಿಕ್ಯೂಆರ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ 2014-15 ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾನೆ ಸ್ಟಾಕ್ಸ್ ಆನ್ 1/4/2014 ಅಂದ್ರೆ ಓಪನಿಂಗ್ ಡೇಟ್ ಇರುತ್ತೆ 31st March 2015 ಸ್ಟಾಕ್ಸ್ ಕೊಟ್ಟಿದ್ದಾನೆ ಇದು ಕ್ಲೋಸಿಂಗ್ ಆಗಿದೆ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಫಿನಿಶ್ ಗೂಡ್ಸ್ ಹಾಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ ಮತ್ತೆ ಫಿನಿಶ್ ಗೂಡ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪೇಜ್ ಅಲ್ಲಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಇದೆ ಡೈರೆಕ್ಟ್ ವೇಜಸ್ ಫ್ಯಾಕ್ಟರಿ ಆನ್ ಕಾಸ್ಟ್ ನೋಡಿ ಫ್ಯಾಕ್ಟರಿ ಆನ್ ಕಾಸ್ಟ್ ಅಂದ್ರೂ ಒಂದೇ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂದ್ರೂ ಒಂದೇ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ ಓಕೆನಾ ಆಫೀಸ್ ಓವರ್ ಹೆಡ್ಸ್ ಸೆಲ್ಲಿಂಗ್ ಆನ್ ಕಾಸ್ಟ್ ಅಂದ್ರೂ ಒಂದೇ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ ಸೆಲ್ಲಿಂಗ್ ಓವರ್ ಹೆಡ್ಸ್ ಅಂದ್ರೂ ಒಂದೇ ಮತ್ತೆ ಸೇಲ್ಸ್ ಕೊಟ್ಟಿದ್ದಾರೆ ಡ್ಯೂರಿಂಗ್ ದ ಇಯರ್ 15-16 ದ ಕಂಪನಿ ಹ್ಯಾಸ್ ಟು ಸಬ್ಮಿಟ್ ಎ ಕೊಟೇಶನ್ ಫಾರ್ ಎನ್ ಆರ್ಡರ್ ಸೊ 14-15 ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಈ 14-15 ಇನ್ಫಾರ್ಮೇಶನ್ ಸಹಾಯದಿಂದ ನೀವು 2015-16 ಒಂದು ಕೊಟೇಶನ್ ನ ಕೊಡಿ ಅಂತ ಹೇಳ್ತಾ ಇದ್ದೇನೆ ಒಂದು ಎಸ್ಟಿಮೇಷನ್ ಕಾಸ್ಟ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದೇನೆ ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ದ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ವುಡ್ ಕಾಸ್ಟ್ 5 lakhs 3 lakh 15 ಅಂಡ್ 5,000 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ 2014-15 ಅಂತ ಹೇಳಿದ್ದಾರೆ ಸೇ ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ 2014-15 ನಾವು ಕಾಸ್ಟ್ ಶೀಟ್ ಅನ್ನ ಮಾಡಬೇಕು ಇಲ್ಲಿ ಕಾಸ್ಟ್ ಶೀಟ್ ಅಂತ ಹೇಳಿದ್ರೆ ಇಸ್ ನಥಿಂಗ್ ಬಟ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಂತ ನಾವು ಹೇಳ್ತೀವಿ 2014-15 ಒಂದು ಕಾಸ್ಟ್ ಶೀಟ್ ಮಾಡಬೇಕು ಎರಡನೇ ಕ್ವಶನ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಆನ್ ಕಾಸ್ಟ್ ಅಗೇನ್ಸ್ಟ್ ಪ್ರೊಡಕ್ಟಿವ್ ವೇಜಸ್ ಅಂತ ಹೇಳಿದ್ದಾರೆ ಇಲ್ಲಿ ಪದಗಳು ಬೇರೆ ಬೇರೆ ಇದೆ ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು ಅದನ್ನ ನಾನು ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಲೇಬರ್ ಅಥವಾ ಪ್ರೊಡಕ್ಟಿವ್ ವೇಜಸ್ ಅಂದ್ರೂ ಒಂದೇ ಓಕೆನಾ ಪ್ರೊಡಕ್ಟಿವ್ ವೇಜಸ್ ಅಂದ್ರೂ ಒಂದೇ ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐ ಮೀನ್ ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ ಪ್ರೊಡಕ್ಟಿವ್ ವೇಜಸ್ ಅಂದ್ರೂ ಒಂದೇ ಅಂಡ್ ಆಫೀಸ್ ಓವರ್ ಹೆಡ್ ಟು ವರ್ಕ್ಸ್ ಆನ್ ಕಾಸ್ಟ್ ಫಾರ್ ದಿ ಇಯರ್ 2014-15 ಅದು ನಾನು ಹೇಳ್ತೀನಿ ಪ್ರಿಪೇರ್ ಕೊಟೇಶನ್ ಫಾರ್ 15-16 ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ಸ್ ಪರ್ಸೆಂಟೇಜ್ ಆನ್ ದ ಅಸಂಪ್ಷನ್ ದಟ್ 20% ಆಫ್ ಪ್ರಾಫಿಟ್ ಈಸ್ ಎಕ್ಸ್ಪೆಕ್ಟೆಡ್ ಆನ್ ಕಾಸ್ಟ್ ಅಂತ ಹೇಳ್ತಾರೆ ಸೊ 2015-16 ಅಲ್ಲಿ ಪ್ರಾಫಿಟ್ 20% ಕಾಸ್ಟ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ ಈಗ ನಾವು ಮೊದಲನೇ ಕ್ವಶನ್ ಗೆ ಆನ್ಸರ್ ಮಾಡೋಣ ಏನಂತ ಹೇಳಿದ್ದೇನೆ ಪ್ರಿಪೇರ್ ಕಾಸ್ಟ್ ಶೀಟ್ ಫಾರ್ 2014-15 ಅಂತ ಹೇಳಿದ್ದಾರೆ ಈಗ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಿದೀನಿ ಅಲ್ಲಿ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಕ್ವಶನ್ ಅಲ್ಲಿ ಇಲ್ಲ ಇದೆಯಾ ಖಂಡಿತ ಇಲ್ಲ ಅದಕ್ಕೆ ನಾನೇನ್ ಮಾಡಿದ್ದೀನಿ ಅವನು ಕೊಟ್ಟಿರೋದು ರಾ ಮೆಟೀರಿಯಲ್ ಸ್ಟಾಕ್ಸ್ ಆಫ್ ರಾ ಮೆಟೀರಿಯಲ್ 1/4/2014 ತಗೊಂಡಿದ್ದೀನಿ ನೆಕ್ಸ್ಟ್ ಪೇಜ್ ಅಲ್ಲಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಅಂತ ಹೇಳಿ 3,40,400 ಇದೆ ಇವೆರಡನ್ನ ಆಡ್ ಮಾಡಿದ ಮೇಲೆ ರಾ ಮೆಟೀರಿಯಲ್ ಆನ್ 31st March 2015 ಅಂತ ಹೇಳಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನ ಮೈನಸ್ ಮಾಡಿದ್ರೆ ಬರುವಂತದನ್ನ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳ್ತೀವಿ ಅಂದ್ರೆ ಮೆಟೀರಿಯಲ್ ನ ಪ್ರೊಡಕ್ಷನ್ ಗೆ ಎಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ ಅದರ ಖರ್ಚು 3,36,800 ರುಪೀಸ್ ಮೆಟೀರಿಯಲ್ ಖರ್ಚಾಗಿದೆ ಅದಕ್ಕೆ ಡೈರೆಕ್ಟ್ ವೇಜಸ್ ಅಂತ ಹೇಳ್ತೀವಿ ನಾನು ಆವಾಗ್ಲೇ ಹೇಳಿದೆ ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ರು ಒಂದೇ ಪ್ರೊಡಕ್ಟಿವ್ ವೇಜಸ್ ಅಂದ್ರೂ ಒಂದೇ ಅಥವಾ ಡೈರೆಕ್ಟ್ ಲೇಬರ್ ಅಂದ್ರೂ ಒಂದೇ ಅವನೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ ಸೊ ಡೈರೆಕ್ಟ್ ವೇಜಸ್ 2,50,000 ರುಪೀಸ್ ಅಂತ ಹೇಳಿದ್ದಾನೆ ಈ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಡೈರೆಕ್ಟ್ ವೇಜಸ್ ನ ಎರಡನ್ನು ಆಡ್ ಮಾಡಿದ್ರೆ ಬರೋ ಅಂತದನ್ನ ಪ್ರೈಮ್ ಕಾಸ್ಟ್ ಅಂತ ಕರೀತೀವಿ ಈ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ
ಫ್ಯಾಕ್ಟ್ರಿ ಓವರ್ ಹೆಡ್ ಅಂದ್ರೆ ಒಂದ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂತ ಹೇಳಿದ್ರು ಒಂದೆ ಸಿ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂತ ಹೇಳಿದ್ರು ಒಂದೆ ಓಕೆನಾ ಈ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಸೊ ಎಷ್ಟು ಕೊಟ್ಟಿದ್ದಾನೆ 1,50,000 ರೂಪಾಯಿ ಕೊಟ್ಟಿದ್ದಾನೆ ಅದನ್ನ ಆಡ್ ಮಾಡಿದ್ರೆ ಬರೋದೇ ನಮಗೆ ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತೀವಿ ನೋಡಿ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಅಂದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳಿದ್ರೆ ಪ್ರೈಮ್ ಕಾಸ್ಟ್ ಗೆ ಈ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ನ ಆಡ್ ಮಾಡಿ ಬಂದಿರೋದನ್ನ ನಾವೇನಂತ ಹೇಳ್ತೀವಿ ಫ್ಯಾಕ್ಟ್ರಿ ಕಾಸ್ಟ್ ಅಂತ ಹೇಳ್ತೀವಿ ಕ್ಲಿಯರಾ ಈ ಫ್ಯಾಕ್ಟ್ರಿ ಕಾಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡ್ತೀವಿ ಅದು ಕೊಟ್ಟಿದ್ದಾನೆ 2,75,000 ಪ್ಲೀಸ್ ಅಂತ ಅಲ್ಲಿಗೆ ಈ ಫ್ಯಾಕ್ಟ್ರಿ ಕಾಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನ ಆಡ್ ಮಾಡಿದ್ರೆ ಬರೋ ಅಂತದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ್ಮೇಲೆ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕ್ವಶನ್ ಅಲ್ಲಿ ಸ್ಟಾಕ್ಸ್ ಆನ್ 1/4/2014 ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿ 60,000 ಕೊಟ್ಟಿದ್ದಾನೆ ಅದೇ ತರ ಸ್ಟಾಕ್ಸ್ ಆನ್ ಫಿನಿಶ್ಡ್ ಗೂಡ್ಸ್ 31st March 2015 ಅಂತ 76,800 ಕೊಟ್ಟಿದ್ದಾರೆ ಸೊ ಓಪನಿಂಗ್ ಸ್ಟಾಕ್ ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಆಡ್ ಮಾಡಿ 76,800 ನ ಈ ಅಮೌಂಟ್ ಅಲ್ಲಿ ಮೈನಸ್ ಮಾಡಿದ್ರೆ ಬರೋ ಅಂತದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತೀವಿ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡ್ತೀವಿ ಈ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ಕ್ವಶನ್ ಅಲ್ಲಿ 75,000 ಅಂತ ಹೇಳಿದ್ದಾನೆ ಇಲ್ಲಿ ಸೆಲ್ಲಿಂಗ್ ಆನ್ ಕಾಸ್ಟ್ ಅಂತ ಹೇಳಿದ್ದಾನೆ ಸೆಲ್ಲಿಂಗ್ ಆನ್ ಕಾಸ್ಟ್ ಅಂತ ಆನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಓವರ್ ಹೆಡ್ ಅಂತ ಹೇಳಿ ಸೊ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ 75,000 ಆಡ್ ಮಾಡಿದ್ರೆ ಬರೋದು ಟೋಟಲ್ ಕಾಸ್ಟ್ ಆಗುತ್ತೆ ಈ ಟೋಟಲ್ ಕಾಸ್ಟ್ ಗೆ ಪ್ರಾಫಿಟ್ ನ ಆಡ್ ಮಾಡಬೇಕು ಆದ್ರೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ ಆದ್ರೆ ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ ಒಂದು ವಸ್ತುವನ್ನ ಅಥವಾ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಈ ಮ್ಯಾನುಫ್ಯಾಕ್ಚರರ್ ಗೆ ಯಾರು ಪಿ ಕ್ಯೂ ಆರ್ ಕಂಪನಿಗೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂದ್ರೆ 10,70,000 ರೂಪೀಸ್ ಖರ್ಚಾಗಿದೆ ಈ 10,70,000 ರೂಪೀಸ್ ಅವ್ರು ಆಗಿರ್ತಕ್ಕಂತಹ ಅಸಲಿಗೆ ಎಷ್ಟಕ್ಕೆ ಮಾರಿದಾನೆ ಅಂದ್ರೆ 15 ಲಕ್ಷ ರೂಪಾಯಿ ಮಾರಿದಾನೆ 15 ಲ್ಯಾಕ್ಸ್ ಗೆ ಹಾಗಾದ್ರೆ ಒಟ್ಟು ಲಾಭ ಎಷ್ಟು ಬಂತು ಅಂದ್ರೆ 4,30,000 ರೂಪೀಸ್ ಪ್ರಾಫಿಟ್ ಬಂತು ಇದು 2014-15 ಕಾಸ್ಟ್ ಶೀಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಂತ ಹೇಳ್ತೀವಿ ಈಗ ಅವನು ಎರಡನೇ ಕ್ವಶನ್ ಏನ್ ಕೇಳಿದಾನೆ ಅಂತ ಹೇಳಿದ್ರೆ ಎರಡನೇ ಕ್ವಶನ್ ನಿಂತಲೂ ಮೂರನೇ ಕ್ವಶನ್ ಹೋಗೋಣ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ 2015-16 ಒಂದು ಕೊಟೇಶನ್ ಕೊಡಿ ಎಸ್ಟಿಮೇಷನ್ ಕೊಡಿ ಯಾವ್ದು ಕಾಸ್ಟ್ ಎಷ್ಟಾಗಬಹುದು ಪ್ರಾಫಿಟ್ ಎಷ್ಟಾಗಬಹುದು ಅಂತ ಕೇಳಿದ್ದಾನೆ ಆಗ 2015-16 ಸಂಬಂಧಪಟ್ಟಿರೋ ಇನ್ಫಾರ್ಮೇಶನ್ ಕ್ವಶನ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್ 5 ಲಕ್ಷ ರೂಪಾಯಿ ಆಗುತ್ತಂತೆ ಯಾವ ವರ್ಷ 15-16 ಅಲ್ಲಿ ಹಾಗೆ ಡೈರೆಕ್ಟ್ ವೇಜಸ್ 3,50,000 ಆಗುತ್ತೆ ಅಂತ ಹೇಳಿದ್ದಾರೆ ಅವೆರಡು ಆಡ್ ಮಾಡಿದ್ರೆ ಬರೋದೇನು ಪ್ರೈಮ್ ಕಾಸ್ಟ್ ಕರೆಕ್ಟ್ ಇಲ್ವೋ ಆದ್ರೆ ನೆಕ್ಸ್ಟ್ ಏನ್ ಬೇಕು ನಮ್ಗೆ ಫ್ಯಾಕ್ಟರಿ ಓವರ್ ಹೆಡ್ ಬೇಕು ಆದ್ರೆ 2015-16 ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಈಗ ಯಾವ್ದು ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿಲ್ಲ ಅದನ್ನ ನಾವೇನ್ ಮಾಡ್ತೀವಿ ಹೋದ ವರ್ಷ ನೋಡ್ತೀವಿ ನೋಡಿ ಹೋದ ವರ್ಷ ನಮ್ಮ ಹತ್ರ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟು ಖರ್ಚಾಗಿತ್ತು 1.5 ಲಕ್ಷ ರೂಪಾಯಿ ಆಗಿತ್ತು ಡೈರೆಕ್ಟ್ ವೇಜಸ್ ಎಷ್ಟಾಗಿತ್ತು 2,50,000 ರೂಪೀಸ್ ಆಗಿತ್ತು ಈಗ ಎರಡನೇ ಅಡ್ಜಸ್ಟ್ಮೆಂಟ್ ಓದಿದ್ರೆ ಅದೇ ಪಾಯಿಂಟ್ ಇದೆ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ವರ್ಕ್ಸ್ ಆನ್ ಕಾಸ್ಟ್ ವರ್ಕ್ಸ್ ಆನ್ ಕಾಸ್ಟ್ ಅಂದ್ರೂ ಒಂದೇ ಫ್ಯಾಕ್ಟರಿ ಆನ್ ಕಾಸ್ಟ್ ಅಂದ್ರೂ ಒಂದೇ ಅಗೇನ್ಸ್ಟ್ ಪ್ರೊಡಕ್ಟಿವ್ ವೇಜಸ್ ಅಂತ ಹೇಳಿದ್ದಾರೆ ಪ್ರೊಡಕ್ಟಿವ್ ವೇಜಸ್ ಅಂದ್ರೆ ಡೈರೆಕ್ಟ್ ವೇಜಸ್ ಅಂದ್ರೆ ಹೋದ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಾಗಿತ್ತು ಡೈರೆಕ್ಟ್ ವೇಜಸ್ ಎಷ್ಟಾಗಿತ್ತು ಅದರ ಪರ್ಸೆಂಟೇಜ್ ಈ ವರ್ಷ ತಗೊಳ್ಳಿ ಅಂತ ಹೇಳಿ ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ನೋಡಿ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಫಾರ್ಮುಲಾ ಫ್ಯಾಕ್ಟರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100 ಅಂದ್ರೆ ಹೋದ ವರ್ಷ ನಿಮ್ಮ ಫ್ಯಾಕ್ಟರಿ ಓವರ್ ಹೆಡ್ 1,50,000 ರೂಪೀಸ್ ಆಗಿತ್ತು ಅದರ ಎಷ್ಟು ಪರ್ಸೆಂಟೇಜ್ ಯಾವ ಪರ್ಸೆಂಟೇಜ್ ಡೈರೆಕ್ಟ್ ವೇಜಸ್ ನ 60% ಫ್ಯಾಕ್ಟರಿ ಓವರ್ ಹೆಡ್ ಆಗಿತ್ತು ಅಂದ್ರೆ ಡೈರೆಕ್ಟ್ ವೇಜಸ್ ಪ್ರೊಡಕ್ಟಿವ್ ವೇಜಸ್ ಏನಿದೆ ಅದರ 60% ಅಷ್ಟು ಏನಾಗಿತ್ತು ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ ಈ ವರ್ಷ ನಮಗೆ ಡೈರೆಕ್ಟ್ ವೇಜಸ್ ಗೊತ್ತಿದೆ 3,50,000
ಹೋದ ವರ್ಷ ವೇಜಸ್ ಮೇಲೆ 60% ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ, ಈ ವರ್ಷ ಡೈರೆಕ್ಟ್ ವೇಜಸ್ ಮೇಲೆ ಫ್ಯಾಕ್ಟರಿ ಓವರ್ ಹೆಡ್ 60% ಆಗುತ್ತೆ ಅಂತ ಅರ್ಥ. ಅಷ್ಟೇ ಏನಿಲ್ಲ. ಸೊ ಹಾಗಾದ್ರೆ 3,50,000 ಡೈರೆಕ್ಟ್ ವೇಜಸ್ ಮೇಲೆ 60% 2,10,000 ಬರುತ್ತೆ. ಅದಕ್ಕೆ ನಮ್ಗೆ ಏನ್ ಬಂತು, ಫ್ಯಾಕ್ಟರಿ ಅಥವಾ ವರ್ಕ್ಸ್ ಆನ್ ಕಾಸ್ಟ್ ಬಂತು. ನೆಕ್ಸ್ಟ್ ಏನ್ ಆಡ್ ಮಾಡಬೇಕು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆಡ್ ಮಾಡಬೇಕು. ಈ ಪ್ರಾಬ್ಲಮ್ ನಲ್ಲಿ 2015-16 ನಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಓವರ್ ಹೆಡ್ ಎಷ್ಟು ಅಂತ ಕೊಟ್ಟಿಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಹೋದ್ರೆ ಆಫೀಸ್ ಓವರ್ ಹೆಡ್ ಟು ವರ್ಕ್ಸ್ ಆನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಆಫೀಸ್ ಓವರ್ ಹೆಡ್ ಈಸ್ ಆನ್ ವರ್ಕ್ಸ್ ಆನ್ ವರ್ಕ್ಸ್ ಕಾಸ್ಟ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ವರ್ಕ್ಸ್ ಕಾಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ವರ್ಕ್ಸ್ ಕಾಸ್ಟ್ ಮೇಲೆ ಎಷ್ಟು ಪರ್ಸೆಂಟ್ ಆಗುತ್ತೋ ಅಷ್ಟು ಪರ್ಸೆಂಟ್ ಅಂತ ಹೇಳಿ ನೋಡಿ. ಆಫೀಸ್ ಓವರ್ ಹೆಡ್ ಟು ವರ್ಕ್ಸ್ ಕಾಸ್ಟ್ ಅಲ್ಲಿ ಆಫೀಸ್ ಓವರ್ ಹೆಡ್ ಎಷ್ಟು ಆಗಿದೆ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಎಷ್ಟಿದೆ ಇಂಟು 100. ಸಿ, ಹೋದ ವರ್ಷ ಆಫೀಸ್ ಓವರ್ ಹೆಡ್ 2,75,000 ರುಪೀಸ್ ಆಗಿತ್ತು, ಹಾಗೆ ಫ್ಯಾಕ್ಟರಿ ಕಾಸ್ಟ್ 7,36,800 ಆಗಿತ್ತು. ಪರ್ಸೆಂಟೇಜ್ ಎಷ್ಟು ಆಗಿತ್ತು ಅಂದ್ರೆ 37.32% ಆಗಿತ್ತು. ಅದರ ಅರ್ಥ ಏನಪ್ಪ ಅಂದ್ರೆ ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಎಕ್ಸ್ಪೆನ್ಸಸ್ 37.32% ವರ್ಕ್ಸ್ ಕಾಸ್ಟ್ ಮೇಲೆ ಎಷ್ಟು ಆಗಿದೆ, ವರ್ಕ್ಸ್ ಕಾಸ್ಟ್ ಎಷ್ಟು ಬಂದಿದೆ, ಈ ಅಮೌಂಟ್ ಮೇಲೆ 37.32% ಅಷ್ಟು ಆಫೀಸ್ ಓವರ್ ಹೆಡ್ ಆಗಿತ್ತು. ಈ ವರ್ಷ ನಮ್ಗೆ ಹೆಂಗೋ ಫ್ಯಾಕ್ಟರಿ ಓವರ್ ಹೆಡ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅಥವಾ ಫ್ಯಾಕ್ಟರಿ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಈ ಫ್ಯಾಕ್ಟರಿ ಕಾಸ್ಟ್ ಮೇಲೆ 37.32% ಅಷ್ಟು 3,59,592 ಆಡ್ ಮಾಡಿದ್ರೆ ಬರೋದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇದನ್ನೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತಾ ಇದೀವಿ. ಕಾರಣ ಏನಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿಲ್ಲ. ಕ್ಲಿಯರಾ? ಇದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ನ ಆಡ್ ಮಾಡಬೇಕು. ಲಕ್ಕಿಯಾಗಿ ನಮ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಸ್ಟ್ ಪ್ಯಾರಾಗ್ರಾಫ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 5,000 rupees ಅಂತ ಕೊಟ್ಟಿದ್ದಾನೆ. ಇದನ್ನ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಅಂತ ಎಷ್ಟು ಅಂತ ಗೊತ್ತಾಗುತ್ತೆ. ಕರೆಕ್ಟಾ? ಈಗ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಥರ್ಡ್ ಪಾಯಿಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ ನಿಮ್ಮ ಪ್ರಾಫಿಟ್ 20% ಆನ್ ಕಾಸ್ಟ್ ಅಂತ ಹೇಳ್ತಾನೆ. ಅಂದ್ರೆ ಕಾಸ್ಟ್ ಎಷ್ಟಿದೆಯೋ ಗೊತ್ತಿಲ್ಲ, ಅದರ ಮೇಲೆ 20% ಮಾಡಿ ಅಂತ ಹೇಳ್ತಾನೆ. ಕರೆಕ್ಟಾ? ಸೊ ಕಾಸ್ಟ್ ಮೇಲೆ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಆನ್ ಕಾಸ್ಟ್ ಅಂತ ಹೇಳ್ತಾನೆ. ಸೊ ಕಾಸ್ಟ್ ಅಂತ ಹೇಳಿದ್ರೆ ಐ ಥಿಂಕ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ. ಲೆಟ್ ಸಿ ಏನಾಗುತ್ತೆ ಅಂತ ಹೇಳಿ. ಕಾಸ್ಟ್ ಮೇಲೆ ಅಂದ್ರೆ ನೋಡಿ, ಕಾಸ್ಟ್ ಮೇಲೆ 14,24,592 ಇಂಟು 20%, ಇದ್ರ ಮೇಲೆ 20% ಮಾಡ. 14,24,592 ಇಂಟು 20% ಮಾಡಿದ್ರೆ ನಮ್ಗೆ 2,84,918 rupees ಬರುತ್ತೆ. 2,84,918. ಸೊ ಈಗ ಎಷ್ಟು ಬರುತ್ತೆ ಅಂದ್ರೆ 17,09,510 ಬರುತ್ತೆ. ಸೊ ಇದು ಕಾಸ್ಟ್ ಮೇಲೆ, ಯಾವ್ದ್ರ ಮೇಲೆ? ಕಾಸ್ಟ್. ನಿಮ್ಗೆ ಒಟ್ಟು ಎಷ್ಟು ಖರ್ಚಾಗಿದೆ ಅದರ ಮೇಲೆ 20% ಲಾಭವನ್ನ ಏನ್ ಮಾಡಿ, ಆಡ್ ಮಾಡಿ ಅಂತ, ಸೇರಿಸಿ ಅಂತ ಹೇಳ್ತಾರೆ. ಸೊ 20% ಇಷ್ಟು ಬರುತ್ತೆ, ಅಲ್ಲಿಗೆ ಇಷ್ಟಕ್ಕೆ ಸೇಲ್ಸ್ ಮಾಡ್ತೀವಿ. ಇದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2015-16 ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಯಾವಾಗ್ಲೂ ಅಷ್ಟೇ, ನಿಮ್ಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಅವನು ಫ್ಯಾಕ್ಟರಿ ಓವರ್ ಹೆಡ್ ನ ಕೊಟ್ಟಿರಲ್ಲ, ಹಾಗೆ ಆಫೀಸ್ ಓವರ್ ಹೆಡ್ ನ ಕೊಟ್ಟಿರಲ್ಲ, ಕೆಲವು ಸಲ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಟ್ಟಿರಲ್ಲ. ಆಗ ಏನ್ ಮಾಡಬೇಕು ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿಲ್ಲ ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ನ ಹೋದ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಾಗಿತ್ತು ಡೈರೆಕ್ಟ್ ವೇಜಸ್ ಮೇಲೆ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಾಗಿತ್ತು, ವರ್ಕ್ಸ್ ಕಾಸ್ಟ್ ಎಷ್ಟಾಗಿತ್ತು, ಅದರ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು 2016 ಕ್ವಶನ್ ಪೇಪರ್ 14 ಮಾರ್ಕ್ಸ್ ಗೆ. ದಯವಿಟ್ಟು ನಿಮ್ಗೆ ಅರ್ಥ ಆಗಿದ್ರೆ ನನ್ನ ವಿಡಿಯೋಸ್ ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ
ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆಗಿದ್ರಾ ಅಂತ ಇಟ್ಕೊಳ್ಳಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಓಕೆ ಥ್ಯಾಂಕ್ ಯು